ಕಾಗೆ ಮತ್ತು ಹಾವು ಒಂದಾನೊಂದು ಕಾಲದಲ್ಲಿ ಒಂದು ಕಾಗೆ ಮರದ ಮೇಲೆ ಗೂಡು ಮಾಡಿಕೊಂಡು ವಾಸಿಸುತ್ತಿತ್ತು. ಅದೇ ಮರದ ಕೆಳಗೆ ಇದ್ದ ಒಂದು ಹುತ್ತದಲ್ಲಿ ಹಾವು ವಾಸಿಸಿತು. ಕಾಗೆ ಒಮ್ಮೆ ಮೊಟ್ಟೆ ಇಟ್ಟಿತು. ಕಾಗೆಗೆ ತುಂಬ ಆಸೆಯಾಗಿ ಅದು ಆಹಾರವನ್ನು ಹುಡುಕಲಿಕ್ಕೆ ಹೊರಟು ಹೋಯಿತು. ಹಾವು ಹುತ್ತದಿಂದ ಹೊರಬಂದು ಮೆಲ್ಲನೆ ಮರವನ್ನು ಹತ್ತಿ ಕಾಗೆಯ ಗೂಡನ್ನು ತಲುಪಿತು. ಕಾಗೆಯ ಮೊಟ್ಟೆಗಳನ್ನು ನೋಡಿ ಅದರ ಬಾಯಿಂದ ನೀರು ಸುರಿಯಿತು. ಕಾಗೆಯ ಮೊಟ್ಟೆಗಳನ್ನು ನುಂಗಿಬಿಟ್ಟಿತು. ಕೆಲವು ಗಂಟೆಗಳ ನಂತರ ಕಾಗೆ ಹಿಂತಿರುಗಿ ಬಂದಾಗ ಯಾರೋ ಮೊಟ್ಟೆಗಳನ್ನು ತಿಂದಿರಬಹುದು ಎಂದು ಯೋಚಿಸಿತು. ಅದಕ್ಕೆ ಬಹಳ ದುಃಖವಾಯಿತು. ಕಳ್ಳನನ್ನು ಕಂಡುಹಿಡಿಯಲು ಆಲೋಚಿಸಿತು. ಇನ್ನೊಮ್ಮೆ ಬಾರಿ ಮೊಟ್ಟೆ ಇಟ್ಟಿತು. ಈ ಬಾರಿ ಕಾಗೆ ಹೊರಗೆ ಹೋಗಲಿಲ್ಲ, ಮರೆಯಲ್ಲೇ ಕುಳಿತು ನೋಡುತ್ತಿತ್ತು. ಮಧ್ಯಾಹ್ನದ ಹೊತ್ತಿಗೆ ಹುತ್ತದಿಂದ ಹೊರಬಂದು ಮೆಲ್ಲನೆ ಮರವನ್ನು ಹತ್ತಿ ಹಾವು ಮೊಟ್ಟೆಗಳನ್ನು ನುಂಗಿಬಿಟ್ಟಿತು. ಕಾಗೆಗೆ ಗಾಬರಿಯಾಯಿತು. ಕಾಗೆ ಮರೆಯಿಂದ ಹೊರಬಂದು ನನ್ನ ಮೊಟ್ಟೆಗಳನ್ನು ತಿನ್ನಲು ನಿನಗೆಷ್ಟು ಧೈರ್ಯ, ನಿನ್ನ ಕೆಲಸಕ್ಕೆ ನಾಚಿಕೆ ಆಗುವುದಿಲ್ಲ ಎಂದು ಕಾಗೆ ಹೇಳಿತು. ಓ, ಇದು ಯಾರಿದು? ನೀನು ಇನ್ನೂ ಇಲ್ಲೇ ಇದ್ದೀಯಾ ಎಂದು ಹಾವು ಹೇಳಿತು. ನಾನು ಏಕೆ ನಾಚಿಕೆ ಪಟ್ಟುಕೊಳ್ಳಬೇಕು? ಹಸಿವಾಗಿತ್ತು, ಅದಕ್ಕೆ ನಿನ್ನ ಮೊಟ್ಟೆಗಳನ್ನು ನುಂಗಿಬಿಟ್ಟೆ ಎಂದು ಹಾವು ಹೇಳಿತು. ಪುನಃ ನೀನು ಹೀಗೆ ಮಾಡಬೇಡ, ನಾನು ನಿನ್ನ ಕೊಂದು ಬಿಡುತ್ತೇನೆ ಎಂದು ಕಾಗೆ ಹೇಳಿತು. ನೀನು ಬೇಕಾದನ್ನು ಮಾಡಿಕೋ, ನನಗೆ ಚಿಂತನೆ ಇಲ್ಲ ಎಂದು ಹಾವು ಹೇಳಿತು. ಇದೇ ಸಮಯಕ್ಕೆ ಸರಿಯಾಗಿ ಕಾಗೆಯ ಸ್ನೇಹಿತ ನರಿ ಬರುತ್ತಿದ್ದುದನ್ನು ನೋಡಿ ಕೂಗಿ ಕರೆಯಿತು. ಮಿತ್ರಗೆಳ, ಹೇಗೆ ಹೇಳುತ್ತಿರುವೆ ಎಂದು ನರಿಯು ಹೇಳಿತು. ಒಂದು ದುಷ್ಟ ಹಾವು ನನ್ನ ಮೊಟ್ಟೆಗಳನ್ನು ತಿಂದು ಹಾಕಿತು. ಅದಕ್ಕೆ ನಾನು ಶಿಕ್ಷೆ ಕೊಡಬೇಕೆಂದಿದ್ದೇನೆ, ಆದರೆ ನಾನು ಅಸಹಾಯಗಳಾಗಿದ್ದೇನೆ ಎಂದು ಕಾಗೆ ಹೇಳಿತು. ಚಿಂತೆ ಮಾಡಬೇಡ ಗೆಳೆಯ, ನಾನು ನಿನಗೆ ಸಹಾಯ ಮಾಡುವೆ ಎಂದು ನರಿ ಹೇಳಿತು. ನೀ ನನಗೆ ಹೇಗೆ ಸಹಾಯ ಮಾಡುವೆ ಎಂದು ಕಾಗೆ ಹೇಳಿತು. ಹೌದು, ನನ್ನ ಬಳಿ ಒಂದು ಉಪಾಯವಿದೆ, ಹೇಳುತ್ತೇನೆ ಕೇಳು, ಅಳಬೇಡ ಎಂದು ನರಿ ಹೇಳಿತು. ಹೇಳು ಎಂದು ಕಾಗೆ ಹೇಳಿತು. ಈ ದೇಶದ ರಾಜಕುಮಾರಿ ಸ್ನಾನ ಮಾಡುವ ಕೊಳದ ಬಳಿಗೆ ಹೋಗಿ ಅವಳು ಸರವನ್ನು ತೆಗೆದು ದಂಡೆ ಮೇಲೆ ಇಡುತ್ತಾಳೆ. ಅದನ್ನು ತೆಗೆದುಕೊಂಡು ನೀನು ಹಾವಿನ ಹುತ್ತಕ್ಕೆ ಹಾಕು. ನಾನು ಸರವನ್ನು ತೆಗೆದು ಹಾವಿನ ಹುತ್ತಕ್ಕೆ ಹಾಕುವುದರಿಂದ ಏನಾಗುತ್ತದೆ ಎಂದು ಕಾಗೆ ಹೇಳಿತು. ನೀನು ಹೇಳಿದಂತೆ ಮಾಡು, ಆಗುವುದನ್ನು ನೋಡು ಎಂದು ನರಿ ಹೇಳ್ತದೆ. ಕಾಗೆ ಅಲ್ಲಿಂದ ಹೊರಟು ಹೋಗಿ ಈ ದೇಶದ ರಾಜಕುಮಾರಿ ಸ್ನಾನ ಮಾಡುವ ಕೊಳದ ಬಳಿಗೆ ಹೋಗಿ ಸರವನ್ನು ತೆಗೆದು ಹಾವಿನ ಹುತ್ತಕ್ಕೆ ಹಾಕಿ ಹಾರಿ ಹೋಯಿತು. ಪರಿಸ್ಥಿತಿ ಅರಿವಿಲ್ಲದ ಹಾವು ಸರವನ್ನು ಕೊರಲಿನಲ್ಲಿ ಹಾಕಿ ಆಚೆ ಈಚೆ ನೋಡಿತು. ಸೇವಕರು ಹಾವನ್ನು ಹೊಡೆದು ಸಾಯಿಸಿದರು. ತನ್ನ ಕೊರಲಿನಲ್ಲಿ ಸರವನ್ನು ಇದ್ದ ತೆಗೆದುಕೊಂಡು ಹೋದರು. ಕಾಗೆ ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡುವುದಕ್ಕಾಗಿ ಧನ್ಯವಾದ ಹೇಳಿತು. ಕಾಗೆ ಅಲ್ಲಿಂದ ಮೊಟ್ಟೆಗಳಿಡುತ್ತಾ ಸಂತೋಷವಾಗಿ ಕಾಲ ಕಳೆಯಿತು. ನೀತಿ ಗೆಳೆತನ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ.